ಬಿಜೆಪಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮತ್ತು ಶಾಸಕರಾಗಿರುವಂತ ಮಹೇಶ್ ತೆಂಗಿನಕಾಯಿ ಅವರು ನಮಸ್ತೆ ನಮಸ್ತೆ ಸರ್ ಐದು ರಾಜ್ಯಗಳ ಬಹು ನಿರೀಕ್ಷಿತ ಚುನಾವಣೆ ಮುಕ್ತಾಯ ಆಗಿದೆ ಚುನಾವಣೋತ್ತರ ಸಮೀಕ್ಷೆಯ ಫಲಿತಾಂಶ ಇವತ್ತು ನಮ್ಮ ಕಣ್ಣ ಮುಂದೆ ಇದೆ ಆ ಪ್ರಕಾರ ಅದರ ನೀವು ಅನಿರೀಕ್ಷಿತವಾಗಿ ಛತ್ತೀಸ್‌ಗಢದಲ್ಲಿ ಬಿಜೆಪಿ ಪ್ರಗತಿಯನ್ನ ಕಾಣ್ತಾ ಇದೆ ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ನೇರ ಹಣಾಹಣಿ ಇದೆ ಎಲ್ಲೋ ಒಂದು ಕಡೆ ಬಿಜೆಪಿ ಗೆ ಎಜ್ ಸಿಗಬಹುದು ಅನ್ನುವಂತದ್ದು ಇದೆ ರಾಜಸ್ಥಾನದಲ್ಲಿ ಸರಳ ಬಹುಮತಕ್ಕೆ ತೊಂದರೆ ಆಗಲಿಕ್ಕಿಲ್ಲ ಅಂತ ತೆಲಂಗಾಣದಲ್ಲಿ ಅತಂತ್ರ ಫಲಿತಾಂಶ ಬರಬಹುದು ಅನ್ನುವಂತ ಮುನ್ಸೂಚನೆ ಸಿಗ್ತಾ ಇದೆ ಅದೇ ರೀತಿ ಮಿಜೋರಾಂ ಅಲ್ಲಿ ಅತಂತ್ರ ಫಲಿತಾಂಶ ಬರಬಹುದು ಅಂತ ಈ ಕುರಿತಾಗಿ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಬಿಜೆಪಿಯ ಕಡೆಯಿಂದ ನಿಮ್ಮ ಮೊದಲ ಪ್ರತಿಕ್ರಿಯೆಯನ್ನು ನಾನು ಕೇಳ್ತಾ ಇದೀನಿ ಮತ್ತು ಇದಕ್ಕೆ ಮೀರಿದಂತ ನಿಮ್ಮದೇ ಆದಂತ ಪ್ರೆಡಿಕ್ಷನ್ಸ್ ಇದೆಯಾ ನಾಗರಾಜ್ ಯಾದವ್ ಅವರು ಹೇಳ್ತಾ ಇದ್ದಾರೆ ನಾವು ಕನಿಷ್ಠ ಮೂರು ರಾಜ್ಯದಲ್ಲಿ ನಮ್ಮ ಸರ್ಕಾರವನ್ನು ರಚನೆ ಮಾಡ್ತೀವಿ ಅಂತ ಅದಕ್ಕೆ ಹೊರತಾಗಿ ನಿಮ್ಮ ಅಭಿಪ್ರಾಯವೂ ಇದೆಯಾ ಅದೆಲ್ಲವನ್ನು ಸೇರಿಸಿ ಮಾತಾಡಿ ಅಂತ ನೋಡಿ ಒಂದು ಬಹಳ ಸ್ಪಷ್ಟವಾಗಿ ಸಂದರ್ಭದಲ್ಲಿ ಇಚ್ಛೆಪಡ್ತೀನಿ ನಾನು ತೆಲಂಗಾಣದಲ್ಲಿ ಕಳೆದ 15 20 ದಿವಸ ಚುನಾವಣೆ ಕಾರ್ಯದಲ್ಲಿ ಕೂಡ ಭಾಗವಹಿಸಿದ್ದೆ ಪಕ್ಷದ ಆದೇಶದ ಮೇರೆಗೆ ಹೋಗಿ ಕೆಲಸ ಮಾಡಿ ಬಂದಿದ್ದೆ ಅನೇಕ ನಮ್ಮ ಕಾರ್ಯಕರ್ತರು ನಮ್ಮ ಪ್ರಮುಖರು ಕೂಡ ಅಲ್ಲಿ ಕೆಲಸ ಮಾಡಿದ್ದೇವೆ ಒಂದೊಂದರು ಬಹಳ ಕ್ಲಿಯರ್ ಆಗಿತ್ತೆ ಆಸ್ ಸಚ್ ತೆಲಂಗಾಣ ತೆಲಂಗಾಣದಲ್ಲಿ ಈ ಸಲ ಹಂಗ ಅಸೆಂಬ್ಲಿ ಆಗುತ್ತೆ ಬಿಜೆಪಿ ಇಸ್ ದ ಮೇನ್ ಫ್ಯಾಕ್ಟರ್ ನಾವೇ ಮೇನ್ ರೋಲ್ ಮಣ್ಣ ಪ್ಲೇ ಮಾಡತಕ್ಕಂತ ಪರಿಸ್ಥಿತಿ ಅದು ಬರುತ್ತೆ ಅದರಲ್ಲಿ ಯಾವುದೇ ರೀತಿಯಾದಂತ ಸಂಶಯ ಇಲ್ಲ ಅನೇಕ ಸಮೀಕ್ಷೆಗಳು 8 10 12 ಅಂತ ತೋರಿಸಿದ್ದಾರೆ ವಿ ಆರ್ ಗೆಟಿಂಗ್ ಮಿನಿಮಮ್ 10 ಟು 15 ಅನ್ನುವಂತಕ್ಕಂತದ್ದು ನಮಗೆ ಇದೆ ಅಂದ್ರೆ ಇದರ ಅರ್ಥ ತೆಲಂಗಾಣ ಸರ್ಕಾರದಲ್ಲಿ ಬಿಜೆಪಿ ಇರುತ್ತೆ ಅದು ಬಾತಿ ತೆಲಂಗಾಣದ ಹೊಸ ಸರ್ಕಾರದಲ್ಲಿ ಬಿಜೆಪಿ ಪಾಲ್ದಾರ ಆಗಿರುತ್ತೆ ಅದೇನನ್ನು ತೆಲಂಗಾಣ ಸರ್ಕಾರದಲ್ಲಿ ಬಿಜೆಪಿ ಪ್ರಮುಖ ಪಾತ್ರ ವಹಿಸಿದ್ದೆ ಇಷ್ಟಕ್ಕೆ ಫಸ್ಟ್ ಇನಿಷಿಯಲ್ ಹೇಳ್ತೇನೆ ಉಳಿದ್ರೆ ನೋಡೋಣ ಮುಂದಿನ ದಿನಮಾನಗಳಲ್ಲಿ ಪಕ್ಷದ ಹೈಕಮಾಂಡ್ ಯಾವ ರೀತಿ ತೀರ್ಮಾನ ತಗೋತಾರೆ ಅದರ ಮೇಲೆ ಆಸ್ ಮಧ್ಯಪ್ರದೇಶ ಮತ್ತು ರಾಜಸ್ಥಾನ ತೆಗೆದುಕೊಂಡ್ರೆ ರಾಜಸ್ಥಾನದಲ್ಲಿ ವಿ ಆರ್ ಗೆಟಿಂಗ್ ವೆರಿ ಕ್ಲಿಯರ್ ಮೆಜಾರಿಟಿ ಬಹಳ ತಂಬಿಂಗ್ ಮೆಜಾರಿಟಿ ಅಂತ ಏನಂತೀವಿ ಆ ರೀತಿಯಾದಂತ ಬಹಳ ಒಳ್ಳೆ ರೀತಿಯಾದಂತ ಪರ್ಫಾರ್ಮೆನ್ಸ್ ಅನ್ನು ಭಾರತೀಯ ಜನತಾ ಪಾರ್ಟಿ ಸಲ ರಾಜಸ್ಥಾನ ರಾಜ್ಯದಲ್ಲಿ ನಾವು ಮಾಡ್ತಾ ಇದ್ದೇವೆ ಬಹಳ ಒಳ್ಳೆ ರೀತಿಯಿಂದ ಅಲ್ಲಿ ಕ್ಲಿಯರ್ ಮೆಜಾರಿಟಿ ಅನ್ನುವಂಥದ್ದನ್ನು ಈಗಾಗಲೇ ಸಮೀಕ್ಷೆಗಳು ಕೂಡ ಅನೇಕ ಹೇಳ್ತಾ ಇದ್ದಾವೆ ಅದು ನಮಗೂ ವಿಶ್ವಾಸ ಇದೆ ನಮ್ಮ ಪಕ್ಷದ ಏನಲ್ಲಿ ಯೋಜನೆಗಳನ್ನು ಮಾಡಿದ್ದಾರೆ ಅಥವಾ ಯಾವ ರೀತಿಯ ಕಾರ್ಯಚಟುವಟಿಕೆಗಳಾಗಿತ್ತು ಅದರ ಮೇಲೆ 100% ವಿಶ್ವಾಸ ಇದೆ ಮಧ್ಯಪ್ರದೇಶದಲ್ಲಿ ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿ ಅನೇಕರು ಹೇಳ್ತಾ ಇದ್ರು ಇನಿಷಿಯಲ್ ಸ್ಟೇಜ್ ನಲ್ಲಿ ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಇಲ್ಲ ಬಹಳ ಸಮಸ್ಯೆ ಆಗ್ತದೆ ಹಾಗೆ ಆಗ್ತದೆ ಅಂತಕ್ಕಂಥದ್ರೆ ಕಾಂಗ್ರೆಸ್ ಅವರು ಹಬ್ಬಿಸುವಂತ ಪ್ರಯತ್ನ ಮಾಡಿದ್ರು ಆದ್ರೆ ನಾನು ಇವತ್ತು ತಮ್ಮ ಮುಖಾಂತರ ಬಹಳ ಸ್ಪಷ್ಟ ಹೇಳ್ತೀನಿ ಮಧ್ಯಪ್ರದೇಶ ಆಗಲಿ ರಾಜಸ್ಥಾನ ಆಗಲಿ ಎರಡೂ ರಾಜ್ಯದಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟವಾದಂತಹ ಬಹುಮತವನ್ನು ಗೆಲ್ಲುತ್ತೆ ತೆಲಂಗಾಣ ರಾಜ್ಯದಲ್ಲಿ ನಾವು ಡಿಸೈಡಿಂಗ್ ಫ್ಯಾಕ್ಟರ್ ಆಗಿ ಭಾರತೀಯ ಜನತಾ ಪಾರ್ಟಿ ಹೊರಹೊಮ್ಮತ ಓಟ್ ಶೇರಿಂಗ್ ಆಸ್ ವೆಲ್ ಆಸ್ ಸೀಟ್ ಶೇರಿಂಗ್ ಎರಡರಲ್ಲೂ ಕೂಡ ಬಹಳ ದೊಡ್ಡದಾದಂತಹ ಜಿಗಿತವನ್ನ ಭಾರತೀಯ ಜನತಾ ಪಾರ್ಟಿ ತೆಲಂಗಾಣ ರಾಜ್ಯದಲ್ಲಿ ಆಗುತ್ತೆ ಇದು ಮುಗಿದಂತೆ ಛತ್ತೀಸ್ಗಢದಲ್ಲಿ ಕೂಡ ನೀವು ಹೇಳಿದಿರಿ ಹೀಗಾಗಿ ಅಲ್ಲಿನೂ ಫೈಟ್ ಇದೆ ಮೋಸ್ಟ್ ಪ್ರಾಬಬ್ಲಿ ರಿಸಲ್ಟ್ ಏನಾಗುತ್ತೆ ಅನ್ನೋದನ್ನ ನೋಡ್ತಕ್ಕಂಥದ್ದು ಮಿಜೋರಾಂನಲ್ಲಿ ಈಗಾಗಲೇ ತೋರಿಸಿದ್ರೆ ನೆಕ್ಕ ಅಂತ ಬರುವಂತದ್ದಾಗುತ್ತೆ ಹಂಗ ಅಸೆಂಬ್ಲಿ ಮೋಸ್ಟ್ ಪ್ರಾಬಬ್ಲಿ ಅಲ್ಲಿನೂ ಕೂಡ ಆಗುವಂತದ್ದಾಗುತ್ತೆ ಹೀಗಾಗಿ ಒಂದು ಕ್ಲಿಯರ್ ಇದೆ ಈ ಐದು ರಾಜ್ಯಗಳಲ್ಲಿ ಮೂರು ರಾಜ್ಯಗಳಲ್ಲಿ ಭಾರತೀಯ ಜನತಾ ಎರಡು ರಾಜ್ಯಗಳಲ್ಲಿ ಸ್ಪಷ್ಟವಾದಂತಹ ಬಹುಮತವನ್ನು ಭಾರತೀಯ ಜನತಾ ಪಾರ್ಟಿ ಪಡೆದಿದೆ ಎರಡು ರಾಜ್ಯದಲ್ಲಿ ನಾವು ಡಿಸೈಡಿಂಗ್ ಫ್ಯಾಕ್ಟರ್ ಆಗಿ ಹೊರಹೊಮ್ಮತಕ್ಕಂಥದ್ದು ಸ್ಪಷ್ಟತೆ ಇದೆ ಓಕೆ ಸೋಲಾಗ್ಲಿ ಗೆಲುವಾಗ್ಲಿ ಈ ಐದು ರಾಜ್ಯಗಳ ಚುನಾವಣೆ ಲೋಕಸಭಾ ಚುನಾವಣೆ ದಿಕ್ಸೂಚಿ ಅಥವಾ ದಿಕ್ಸೂಚಿ ಅಲ್ಲ ಏನು ನಿಮ್ಮ ಅಭಿಪ್ರಾಯ ನೋಡಿ ಒಂದು ಈಗಾಗಲೇ ನಾವು ಸೆಮಿಫೈನಲ್ ಅಂತ ಹೇಳಿದ್ದೇವೆ ನಾವು ಯಾವುದು ಈ ತರ ಕಾಂಗ್ರೆಸ್ ಅಂತ ಹೇಳುವಂತ ಇಷ್ಟಪಡಲ್ಲ ನಾವು ಇದು ಸೋಲಾದ್ರೆ ನಮ್ದು ಗೆಲ್ಲುವಾದ್ರೆ ನಿಮ್ದಲ್ಲ ಭಾರತೀಯ ಜನತಾ ಪಾರ್ಟಿ ಯಾವಾಗಲೂ ಕ್ಯಾಡರ್ ಬೇಸ್ ಪಾರ್ಟಿ ಕಾರ್ಯಕರ್ತರ ಆಧಾರಿತವಾಗಿ ಪಾರ್ಟಿಯಾಗಿ ನಾವು ಕೆಲಸವನ್ನು ಮಾಡ್ತೇವೆ ಎಲ್ಲಾ ಚುನಾವಣೆಗಳಲ್ಲಿ ಕೂಡ ಕಾರ್ಯಕರ್ತರ ಈ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವ ನಮಗಿದೆ ಒಳ್ಳೆ ರೀತಿಯಾದಂತ ನಾಯಕತ್ವ ಇವತ್ತು ಇಡೀ ದೇಶ ಅಲ್ಲ ಇಡೀ ಜಗತ್ತು ಒಪ್ಪಿಕೊಳ್ತಕ್ಕಂಥ ನಾಯಕತ್ವನ ನರೇಂದ್ರ ಮೋದಿಯವರು ಕೊಟ್ಟಿದ್ದಾರೆ ನ್ಯಾಚುರಲಿ ನಾವು ಅವರ ಹೆಸರ ಮೇಲೆ ಎಲೆಕ್ಷನ್ ಹೇಳ್ತೇವೆ ಅದ್ರ ಜೊತೆ ಜೊತೆಗೆ ಅಲ್ಲಿರ್ತಕ್ಕಂಥ ನಮ್ಮೆಲ್ಲ ಕಾರ್ಯಕರ್ತರು ಅಲ್ಲಿರ್ತಕ್ಕಂಥ ಪ್ರಮುಖರು ಎಲ್ಲರ ಜೊತೆಗೂಡಿ ಎಲೆಕ್ಷನ್ ಮಾಡ್ತಾರೆ ಯಾರೋ ಒಬ್ರು ಇಬ್ರು ಮಾಡುವಂಥದ್ದಲ್ಲ ಪ್ರತಿಯೊಬ್ಬರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲ ರಾಜ್ಯಗಳಲ್ಲಿ ಕೂಡ ತೆಗೆದುಕೊಂಡು ಹೋಗಿ ಚುನಾವಣೆ ಗೆಲ್ಲುವಂಥದ್ದನ್ನು ನಾವು 100% ಮಾಡ್ತೀವಿ ಇದರಲ್ಲಿ ಯಾವುದೇ ರೀತಿಯಾದಂಥ ಸಂಶಯ ಇಲ್ಲ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ವಿಸ್ತಾರ ನ್ಯೂಸ್ ನಿಖರ ಜನಪರ